ಗೆಳೆಯರೇ, ಇದು ಸುದ್ದಿ ಸುತ್ತ ಚಾನೆಲ್. ಕೆಲ ವಾರಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಗೋಹತ್ಯೆ ನಿಷೇಧದ ಬಗ್ಗೆ ಅಭಿಯಾನ ನಡೀತಾ ಇದೆ. ರಾಜ್ಯ ಮತ್ತು ಕೇಂದ್ರದಲ್ಲಿ ಎರಡೂ ಕಡೆ ಬಿಜೆಪಿ ಸರ್ಕಾರ ಇರೋದ್ರಿಂದ ಹಿಂದೂಗಳ ಈ ಪ್ರಮುಖ ಬೇಡಿಕೆಗೆ ಸ್ಪಂದಿಸಲೇಬೇಕು ಅಂತ ಒತ್ತಾಯ ಮಾಡಲಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ಮಂಗಳೂರಲ್ಲಿ ನಡೆದಿರುವಂತಹ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಗೋಹತ್ಯೆ ಸಂಪೂರ್ಣ ನಿಷೇಧ ಮಾಡುವ ಬಗ್ಗೆ ನಿರ್ಧಾರ ಆಗಿತ್ತು. ರಾಜ್ಯದ ಕೆಲ ಸಚಿವರು ಮುಖಂಡರು ಗೋಹತ್ಯೆ ನಿಷೇಧ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಗೋಹತ್ಯೆ ನಿಷೇಧಕ್ಕೆ ಸಂಬಂಧಿಸಿದಂತಹ ಒಂದು ಕಾನೂನು ಇದೆ. ಆದರೆ ಇದರಲ್ಲಿ ಬದಲಾವಣೆ ತರೋದ್ರಿಂದ ಮಾತ್ರ ಗೋಹತ್ಯೆ ಸಂಪೂರ್ಣ ನಿಷೇಧ ಮಾಡೋಕೆ ಸಾಧ್ಯ. ಈಗ ಬಿಜೆಪಿ ಸರ್ಕಾರ ಏನು ಮಾಡೋಕೆ ಹೊರಟಿದೆ? ಗೋಹತ್ಯೆ ನಿಷೇಧ ಕಾನೂನು ತರೋದ್ರಿಂದ ಗೋಹತ್ಯೆನೇ ನಡೆಯದ ಹಾಗೆ ಮಾಡಬಹುದಾ? ಇವೆಲ್ಲ ವಿಷಯಗಳ ಸುತ್ತ ಒಂದು ಸುತ್ತು ಹೊಡೆಯೋಣ. ಕರ್ನಾಟಕ ಪ್ರಿವೆನ್ಷನ್ ಆಫ್ ಕೌ ಸ್ಲಾಟರ್ ಅಂಡ್ ಕ್ಯಾಟಲ್ ಪ್ರಿಸರ್ವೇಷನ್ ಆಕ್ಟ್ ಇದು 1964 ಜಾರಿಯಾಗಿರುವಂತಹ ಕಾನೂನು. ಈ ಕಾನೂನು ಗೋವಿನ ವಧೆಯನ್ನ ಎಲ್ಲಾ ಸಂದರ್ಭಗಳಲ್ಲಿ ನಿಷೇಧ ಮಾಡೋದಿಲ್ಲ. 12 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರೋ ಹೋರಿ, ಎತ್ತು, ಎಮ್ಮೆಗಳ ಹತ್ಯೆ ಮಾಡೋದನ್ನ ಈ ಕಾನೂನು ನಿಷೇಧ ಮಾಡಿಲ್ಲ. ಹಾಗೇನೆ ಹಾಲು ಕೊಡದ ಮತ್ತು ಸಂತಾನೋತ್ಪತ್ತಿ ಮಾಡಲು ಅರ್ಹ ಅಲ್ಲದ ಗೋವುಗಳನ್ನ ಹತ್ಯೆ ಮಾಡೋದನ್ನ ಈ ಕಾನೂನು ನಿಷೇಧ ಮಾಡೋದಿಲ್ಲ. ಸರ್ಕಾರದಿಂದ ಅನುಮತಿ ಪಡೆದು ಹತ್ಯೆ ಮಾಡೋದಕ್ಕೆ ಈ ಕಾನೂನಲ್ಲಿ ಅವಕಾಶ ಇದೆ. 2010 ಬಿಎಸ್ ಯಡಿಯೂರಪ್ಪ ಅವರ ಬಿಜೆಪಿ ಸರ್ಕಾರ ಈ ಕಾನೂನಿಗೆ ತಿದ್ದುಪಡಿ ಮಾಡುವಂತಹ ಕರ್ನಾಟಕ ಜಾನುವಾರು ಪ್ರತಿಬಂಧಕ ಮತ್ತು ಸಂರಕ್ಷಣಾ ವಿಧೇಯಕ ಹೆಸರಿನ ಒಂದು ಮಸೂದೆಯನ್ನ ಅಧಿವೇಶನದಲ್ಲಿ ಮಂಡನೆ ಮಾಡಿತು. ಈ ತಿದ್ದುಪಡಿ ಮಸೂದೆ ಹಸು, ಎಮ್ಮೆ ಅಂತೆಲ್ಲ ವಿಂಗಡಣೆ ಮಾಡದೇನೆ ಎಲ್ಲಾ ಬಗೆಯ ಗೋವುಗಳು, ಅಂದ್ರೆ ಗೋವಿನ ಎಲ್ಲಾ ತಳಿಗಳನ್ನ ಕೊಲ್ಲೋದನ್ನ ನಿಷೇಧ ಮಾಡುವಂತಹ ಅಂಶವನ್ನ ಹೊಂದಿತ್ತು. ಜೊತೆಗೆ ಬೀಫ್ ನಿಷೇಧ ಮತ್ತು ಅದನ್ನ ಉಲ್ಲಂಘನೆ ಮಾಡಿದ್ರೆ ಕಠಿಣ ಶಿಕ್ಷೆ ಅನ್ನೋ ಅಂಶಗಳು ಕೂಡ ಇದರಲ್ಲಿ ಇತ್ತು. ಆದ್ರೆ ಆ ಸಮಯದಲ್ಲಿ ಇದಕ್ಕೆ ರಾಷ್ಟ್ರಪತಿಗಳ ಒಪ್ಪಿಗೆ ಸಿಕ್ಕಿರಲಿಲ್ಲ. ನಂತರ 2013 ಸರ್ಕಾರ ಬದಲಾದಾಗ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಮಸೂದೆಯನ್ನ ಕೈಬಿಟ್ಟು ಹಳೆ ಕಾನೂನನ್ನೇ ಮುಂದುವರಿಸಿತ್ತು. ಈಗ ಮತ್ತದೇ ಕಾನೂನಿನ ತಿದ್ದುಪಡಿಯನ್ನ ಮಾಡೋಕೆ ಬಿಜೆಪಿ ಸರ್ಕಾರ ಪ್ಲಾನ್ ಮಾಡಿದೆ. ಪಶು ಸಂಗೋಪನೆ ಸಚಿವ ಪ್ರಭು ಚೌಹಾಣ್ ಈ ಚಳಿಗಾಲದ ಅಧಿವೇಶನದಲ್ಲೇ ಮಸೂದೆಯನ್ನ ಚರ್ಚೆಗೆ ತರ್ತೀವಿ ಅಂತಾನೂ ಹೇಳಿದ್ದಾರೆ. ಈ ಬದಲಾವಣೆಯನ್ನ ತಂದ್ರೆ ಹಸು, ಎಮ್ಮೆ, ಹೋರಿ, ಎತ್ತು ಈ ರೀತಿ ಗೋವಿನ ಸಂತತಿಗೆ ಸೇರಿದ ಯಾವುದೇ ತಳಿಯ ವಧೆಯನ್ನ ಸಂಪೂರ್ಣ ನಿಷೇಧ ಮಾಡೋಕೆ ಸಾಧ್ಯ ಆಗುತ್ತೆ. ಜೊತೆಗೆ ಗೋವುಗಳ ಅಕ್ರಮ ಸಾಗಾಟ, ಬೀಫ್ ತಿನ್ನೋದು, ಮಾರಾಟ ಮಾಡೋದು, ಸಾಯಿಸೋದಿಕ್ಕೆ ಅಂತಾನೆ ಖರೀದಿ ಮಾಡೋದು ಎಲ್ಲವೂ ಕೂಡ ಕಾನೂನು ಪ್ರಕಾರ ತಪ್ಪು ಅಂತ ಆಗುತ್ತೆ. ರಾಜಸ್ಥಾನ, ಆಂಧ್ರಪ್ರದೇಶ, ತೆಲಂಗಾಣ, ಅಸ್ಸಾಂ, ಬಿಹಾರ ಮೊದಲಾದ ರಾಜ್ಯಗಳಲ್ಲೂ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ. ಇನ್ನು ಸದ್ಯದ ವಾಸ್ತವ ಚಿತ್ರಣವನ್ನ ನೋಡೋಣ. ಭಾರತದಲ್ಲಿ ಎಮ್ಮೆಯ ಮಾಂಸ ಹೆಚ್ಚು ರಫ್ತು ಆಗ್ತಾ ಇದೆ. ದಿ ಅಗ್ರಿಕಲ್ಚರಲ್ ಅಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಪ್ರಕಾರ ಏಪ್ರಿಲ್ನಿಂದ ಸೆಪ್ಟೆಂಬರ್ ವರೆಗೆ 457,264 ಟನ್ ಎಮ್ಮೆಯ ಮಾಂಸ ರಫ್ತು ಆಗ್ತಾ ಇದೆ. ಗೋಹತ್ಯೆ ನಿಷೇಧ ಕಾನೂನು ಬಹಳ ಕಠಿಣವಾಗಿ ಜಾರಿಯಾದರೆ ಈ ವಹಿವಾಟಿನ ಮೇಲೆ ಪರಿಣಾಮ ಆಗುತ್ತೆ. ಹಾಗೇನೆ ಝೂಗಳಲ್ಲಿ ಇರೋ ಹುಲಿ ಸಿಂಹಗಳಿಗೆ ತಿನ್ನೋಕೆ ಬೀಫ್ನ ಕೊಡಲಾಗ್ತಾ ಇದೆ. ಬೀಫ್ ಬ್ಯಾನ್ ಆದರೆ ಬೇರೆ ಮಾಂಸವನ್ನ ಪರ್ಯಾಯವಾಗಿ ಕೊಡಬೇಕಾಗುತ್ತೆ. ಗೋಹತ್ಯೆ ನಿಷೇಧ ಅನ್ನೋದು ಹಿಂದೂಗಳಿಗೆ ಭಾವನಾತ್ಮಕ ವಿಚಾರ ಆಗಿದ್ರೆ ರಾಜಕೀಯ ಪಕ್ಷಗಳಿಗೆ ಹಲವಾರು ವರ್ಷಗಳಿಂದ ಇರುವಂತಹ ಸಾಧನ ಅಸ್ತ್ರ. ಇದು 2018 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಣಾಳಿಕೆಯಲ್ಲಿದ್ದಂತಹ ಭರವಸೆಯ ಅಂಶ ಕೂಡ. ಈ ಭರವಸೆ ಈಗಲಾದರೂ ಈಡೇರುತ್ತಾ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.